ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ ಯಾರಿಗೂ ಪ್ರವೇಶಕ್ಕೆ ಅನುಮತಿ ಇಲ್ಲದ 10 ಪ್ರದೇಶಗಳು. ಫ್ರೆಂಡ್ಸ್, ನಾವು ಚಿಕ್ಕವರಿರುವಾಗ ಎಲ್ಲರೂ ಪ್ರಪಂಚವನ್ನು ಸುತ್ತಿ ನೋಡಬೇಕು ಎಂಬ ಆಸೆ ಎಲ್ಲರಲ್ಲಿ ಇರುತ್ತದೆ. ಕೆಲವು ಫೇಮಸ್ ಪ್ಲೇಸಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡರೆ ನೋಡುವುದಕ್ಕೆ ಯಾವ ಪ್ರಾಬ್ಲಮ್ ಇರುವುದಿಲ್ಲ. ಆದರೆ ಕೆಲವು ಪ್ಲೇಸಸ್ಸನ್ನು ನಿಮ್ಮ ಕಣ್ಣುಗಳಿಂದಲೂ ನೋಡುವುದಕ್ಕೆ ಆಗುವುದಿಲ್ಲ. ಒಂದು ವೇಳೆ ನೀವು ನೋಡಬೇಕೆಂದರೂ ಆ ಪ್ಲೇಸಸ್ಗೆ ನಿಮ್ಮನ್ನು ಅನುಮತಿಸುವುದಿಲ್ಲ. ಬೈ ಮಿಸ್ಟೇಕ್ ನೋಡಬೇಕೆಂದರೆ ನಿಮ್ಮ ಪ್ರಾಣದ ಮೇಲೆ ಹೋಪ್ಸ್ ಬಿಟ್ಟುಕೊಂಡು ಟ್ರೈ ಮಾಡಬೇಕು. ಸೊ ಇವೇ ಯಾರಿಗೂ ಸಂದರ್ಶನಕ್ಕೆ ಅನುಮತಿ ಇಲ್ಲದ 10 ಪ್ರದೇಶಗಳು. ಲೆಟ್ಸ್ ಬಿಗಿನ್ ಅವರ್ ಟುಡೇಸ್ ಎಪಿಸೋಡ್. ಇದರ ಹೆಸರು ಸರ್ಟಿನಲ್ ಐಲ್ಯಾಂಡ್. ಇಂಡಿಯನ್ ಓಷಿಯನ್ನಲ್ಲಿನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹತ್ತಿರವಿದೆ. ನೋಡುವುದಕ್ಕೆ ತುಂಬ ಸುಂದರವಾಗಿ ಫ್ರೆಶ್ ವಾಟರ್ನಿಂದ ಕೂಡಿರುತ್ತದೆ. ಆದರೆ ಈ ಐಲ್ಯಾಂಡ್ನಲ್ಲಿರುವ ಗಿರಿಜನ ಪ್ರಜೆಗಳು ತುಂಬ ಡೇಂಜರಸ್. ಅವರ ಹತ್ತಿರ ಯಾರು ಹೋದರೂ ಸುಮ್ಮನಿರುವುದಿಲ್ಲ, ಕಲ್ಲು ತೂರಿ ಬಾಣಗಳು ಹಾಕಿ ಸಾಯಿಸುತ್ತಾರೆ. ಈ ಜಾತಿ ಜನರು ಆ ಐಲ್ಯಾಂಡ್ನಲ್ಲಿ 60,000 ವರ್ಷಗಳಿಂದ ಬದುಕುತ್ತಿದ್ದಾರೆ. ಅವರ ಹತ್ತಿರ ಮಾತನಾಡಬೇಕೆಂದು ಇಂಡಿಯನ್ ಗೌರ್ಮೆಂಟ್ ತುಂಬಾ ಪ್ರಯತ್ನ ಮಾಡಿತು. ಆದರೆ ಎಲ್ಲ ಪ್ರಯತ್ನಗಳು ಫೇಲ್ ಆದವು. ಸೊ ಇನ್ನು ಮಾಡುವುದು ಏನೂ ಇಲ್ಲದೆ ಅವರಿಗೆ ಇಷ್ಟ ಬಂದ ಹಾಗೆ ಬದುಕಿರಿ ಎಂದು ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿಗೆ ಟೂರಿಸ್ಟ್ ಬಂದರೆ ಅವರಿಗೂ ಪ್ರಮಾದ, ಅಲ್ಲಿನ ಗಿರಿಜನರಿಗೂ ಪ್ರಮಾದ ಎಂದು ಐಲ್ಯಾಂಡ್ನಲ್ಲಿನ 3 ಕಿಲೋಮೀಟರ್ ಪೆರಿಮೀಟರ್ಸನ್ನು ಎಕ್ಸ್ಕ್ಲೂಸಿವ್ ಜೋನ್ ಆಗಿ ಪ್ರಕಟಿಸಿದ್ದಾರೆ. ಒಂದು ವೇಳೆ ಯಾರಾದರೂ ಆ ವಾಟರ್ನಲ್ಲಿ ಎಂಟರ್ ಆದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಅರೆಸ್ಟ್ ಮಾಡುತ್ತಾರೆ. 2006 ಇಬ್ಬರು ಮೀನುಗಾರರು ಈ ಪ್ರದೇಶದಲ್ಲಿ ಮೀನು ಹಿಡಿಯಲು ಎಂಟರ್ ಆಗಿದ್ದರು. ಅವರನ್ನು ಈ ಗಿರಿಜನರು ತುಂಬ ಕ್ರೂರವಾಗಿ ಹಿಂಸಿಸಿ ಸಾಯಿಸಿದರು. ಇವರನ್ನು ತುಂಬ ರೇರ್ ಆಗಿ ಫೋಟೋಸ್ ಹಾಗೂ ವಿಡಿಯೋಸನ್ನು ತೆಗೆದಿದ್ದಾರೆ. ಅವು ಕೂಡ ತುಂಬ ಪೂರ್ ಕ್ವಾಲಿಟಿಯಲ್ಲಿ ಇರುತ್ತವೆ. ಈ ಫೋಟೋ 2004 ಸುನಾಮಿ ನಂತರ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಹೆಲಿಕಾಪ್ಟರ್ ಮೂಲಕ ಫುಡ್ ಪ್ಯಾಕೆಟ್ಸನ್ನು ಹಾಕುವುದಕ್ಕೆ ಬಂದಾಗ ಅಲ್ಲಿನ ಒಬ್ಬ ಗಿರಿಜನ ಹೆಲಿಕಾಪ್ಟರ್ಗೆ ಬಾಣವನ್ನು ಹಾಕುತ್ತಿರುವ ಫೋಟೋ. 1980 ಆ ಐಲ್ಯಾಂಡ್ ಸಮೀಪದಲ್ಲಿ ಶಿಪ್ ಮುಳುಗಿ ಹೋಗಿದ್ದ ಫೋಟೋ. ಇದರ ಹೆಸರು ಸಟ್ಸೇ ಐಲ್ಯಾಂಡ್. ಇದು ಐಲ್ಯಾಂಡ್ಗೆ ಹತ್ತಿರವಿರುತ್ತದೆ. 1963 ಕೆಲವರು ತಮ್ಮ ಬೋಟ್ಸ್ಗಳಲ್ಲಿ ಮೀನು ಹಿಡಿಯಲು ಅಲ್ಲಿಗೆ ಹೋಗಿದ್ದರು. ಅಷ್ಟರಲ್ಲಿ ಸ್ವಲ್ಪ ದೂರದ ಕಡೆ ಬೆಂಕಿ ಮೇಲಕ್ಕೆ ಬಂದು ಉರಿಯುತ್ತಿರುವುದನ್ನು ಗಮನಿಸಿದರು. ಯಾವುದಾದರೂ ಬೋಟ್ನಲ್ಲಿ ಆಕ್ಸಿಡೆಂಟ್ ಆಗಿದೆಯೇನೋ ಎಂದುಕೊಂಡು ಅವರನ್ನು ಕಾಪಾಡೋಣ ಎಂದು ಹತ್ತಿರಕ್ಕೆ ಹೋದರು. ಆದರೆ ಅದು ಬೋಟ್ ಅಲ್ಲ, ವಾಟರ್ನೊಳಗಿರುವ ವಾಲ್ಕೆನೋ. ಆಗಲೇ ಅದು ಎಕ್ಸ್ಪ್ಲೋಡ್ ಆಗಿ ಲಾವಾ ಹೊರಗೆ ಬರುತ್ತಿತ್ತು. 1967 ಲಾವಾ ಹೊರಗೆ ಬರುವುದು ನಿಂತು ಹೋಯಿತು. ಅಷ್ಟಕ್ಕೆ ಅದೆಲ್ಲ ಒಂದು ಐಲ್ಯಾಂಡ್ ಆಗಿ ಫಾರ್ಮ್ ಆಗಿತ್ತು. ಈ ಐಲ್ಯಾಂಡ್ 2.8 square kilometers ಏರಿಯಾನಲ್ಲಿ ವಿಸ್ತರಿಸಿದೆ ಹಾಗೂ ಇದರ ಎತ್ತರ 174 meters ಟಾಲ್. ಭೂಮಿ ಮೇಲೆ ಐಲ್ಯಾಂಡ್ಸ್ ಫಾರ್ಮ್ ಆಗುವುದು ಲೈವ್ನಲ್ಲಿ ನೋಡಿದ್ದು ಅದೇ ಮೊದಲ ಬಾರಿ. ಕೆಲವು ದಿನಗಳ ನಂತರ ಅದರ ಮೇಲೆ ಚಿಕ್ಕ ಚಿಕ್ಕ ಮೊಳಕೆಗಳು ಬೆಳೆದವು. ಈ ಐಲ್ಯಾಂಡ್ನಲ್ಲಿ ಯಾರಿಗೂ ಅನುಮತಿ ಇಲ್ಲ, ಕೇವಲ ಸೈಂಟಿಸ್ಟ್ಸ್ಗೆ ಮಾತ್ರ ಪರ್ಮಿಷನ್ ಇದೆ. ನಮ್ಮ ಭೂಮಿ ಹೇಗೆ ಏರ್ಪಟ್ಟಿದೆ ಎನ್ನುವುದಕ್ಕೆ ಈ ಐಲ್ಯಾಂಡ್ ಒಂದು ಎಕ್ಸಾಂಪಲ್. ಇದರ ಹೆಸರು ಗ್ರುನಾಡ್ ಐಲ್ಯಾಂಡ್. ಇದು ಸ್ಕಾಟ್ಲ್ಯಾಂಡ್ಗೆ 1 kilometer ದೂರದಲ್ಲಿರುತ್ತದೆ. ಇದನ್ನು ಐಲ್ಯಾಂಡ್ ಆಫ್ ಡೆತ್ ಎಂದು ಕೂಡ ಕರೆಯುತ್ತಾರೆ. ಇದರ ಮೇಲೆ ಯಾರಾದರೂ ಕಾಲು ಇಟ್ಟರೆ ಹಾಗೆಯೇ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಏಕೆಂದರೆ ಆ ಐಲ್ಯಾಂಡ್ ಎಲ್ಲ ಆಂಥ್ರಾಕ್ಸ್ ಎನ್ನುವ ಕೆಮಿಕಲ್ನಿಂದ ತುಂಬಿ ಡಿಕಂಟಾಮಿನೇಟ್ ಆಗಿದೆ.
ವರ್ಲ್ಡ್ ವಾರ್ ಟೂನಲ್ಲಿ ಯುನೈಟೆಡ್ ಕಿಂಗ್ಡಮ್ ಜರ್ಮನ್ಸ್ಗೆ ಹೆದರಿ ಒಂದು ಬಯೋಲಾಜಿಕ್ ವೆಪನ್ ಅನ್ನು ತಯಾರು ಮಾಡಬೇಕೆಂದುಕೊಂಡಿತು. ಆ ಕೆಲಸವನ್ನು ಕೆಲವು ಸೈಂಟಿಸ್ಟ್ಗಳಿಗೆ ಅಪ್ಪಗಿಸಿತು. ಅವರು ಆಂಥ್ರಾಕ್ಸ್ ಎನ್ನುವ ಕೆಮಿಕಲ್ ವೆಪನ್ ಅನ್ನು ಕಂಡುಹಿಡಿದಿದ್ದಾರೆ. ಅದನ್ನು ಟೆಸ್ಟ್ ಮಾಡುವುದಕ್ಕೆ ಈ ಗ್ರುನಾಡ್ ಐಲ್ಯಾಂಡನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಏಕೆಂದರೆ ಆ ಐಲ್ಯಾಂಡ್ನಲ್ಲಿ ಯಾರೂ ವಾಸಿಸುವುದಿಲ್ಲ ಹಾಗೂ ಅದು ಸ್ಕಾಟ್ಲ್ಯಾಂಡ್ಗೆ ದೂರದಲ್ಲಿರುತ್ತದೆ. ಆ ಐಲ್ಯಾಂಡ್ಗೆ 80 ಕುರಿಗಳನ್ನು ತೆಗೆದುಕೊಂಡು ಹೋಗಿ ಅವುಗಳನ್ನು ಅಲ್ಲಿ ಇಟ್ಟು ಆ ಆಂಥ್ರಾಕ್ಸ್ ಕೆಮಿಕಲ್ ಅನ್ನು ಡಿಟರ್ನೇಟ್ ಮಾಡಿದರು. ಆಗ ಆ ಕುರಿಗಳು ತುಂಬ ಕ್ರೂರವಾಗಿ ಸತ್ತು ಹೋದವು. ಟೆಸ್ಟ್ ಸಕ್ಸಸ್ ಆಯಿತು. ಆದರೆ ಈ ಟೆಸ್ಟಿಂಗ್ನಲ್ಲಿ ಒಂದು ವಿಷಯವನ್ನು ತಿಳಿದುಕೊಂಡಿದ್ದಾರೆ. ಈ ಕೆಮಿಕಲ್ ವೆಪನ್ ಅನ್ನು ಯಾವ ಸಿಟಿ ಮೇಲೆ ಹಾಕಿದರೆ ಅಲ್ಲಿನ ಜನರೆಲ್ಲ ಸತ್ತು ಹೋಗುತ್ತಾರೆ ಮತ್ತು 50 ಅಥವಾ 60 ವರ್ಷಗಳವರೆಗೆ ಆ ಸಿಟಿಯಲ್ಲಿ ಒಂದು ಮೊಳಕೆ ಕೂಡ ಬೆಳೆಯುವುದಿಲ್ಲ. ಟೆಸ್ಟ್ ರಿಸಲ್ಟ್ಸ್ ಅನ್ನು ತಿಳಿದುಕೊಂಡ ಮೇಲೆ ಆ ಐಲ್ಯಾಂಡನ್ನು ಡಿಕಂಟಾಮಿನೇಟ್ ಮಾಡಬೇಕೆಂದುಕೊಂಡರು. ಆದರೆ ಅದು ಅವರಿಂದ ಸಾಧ್ಯವಾಗಲಿಲ್ಲ. ಸೊ ಯಾರನ್ನೂ ಕೂಡ ಆ ಐಲ್ಯಾಂಡ್ಗೆ ಹೋಗುವುದಕ್ಕೆ ಬಿಡಲಿಲ್ಲ. ಕೊನೆಗೆ 1990 ಸಕ್ಸಸ್ಫುಲ್ ಆಗಿ ಡಿಕಂಟಾಮಿನೇಟ್ ಮಾಡಿದರು. ಹಾಗೆ ಟೂರಿಸ್ಟ್ ವಿಸಿಟ್ ಮಾಡುವುದಕ್ಕೆ ಅನುಮತಿ ಕೊಟ್ಟರು. ಇದರ ಹೆಸರು ಪೊವಿಡ್ಲಿಯಾ ಐಲ್ಯಾಂಡ್. ಇದು ಇಟಾಲಿಯನ್ನಲ್ಲಿನ ವೆನಿಸ್ ಅನ್ನುವ ಸಿಟಿಗೆ ಹತ್ತಿರವಿರುತ್ತದೆ. ಇದು ಹೊರಗೆ ನೋಡುವುದಕ್ಕೆ ಸುಂದರವಾಗಿ ಕಾಣುತ್ತಿರುತ್ತದೆ. ಆದರೆ ಪ್ರಪಂಚದಲ್ಲಿಯೇ ದ ಮೋಸ್ಟ್ ಹಂಟೆಡ್ ಪ್ಲೇಸ್. ಮೀನು ಹಿಡಿಯುವವರು ಈ ಐಲ್ಯಾಂಡ್ ಹತ್ತಿರಕ್ಕೂ ಬರುವುದಿಲ್ಲ. ಏಕೆಂದರೆ ಇಲ್ಲಿ ಅವರಿಗೆ ಮೀನಿಗೆ ಬದಲು ಮನುಷ್ಯರ ಎಲುಬುಗಳು ಬಲೆಗೆ ಸಿಗುತ್ತವೆ. ಮೇನ್ ಸ್ಟೋರಿ ನೋಡಿದರೆ ಕೆಲವು 100 ವರ್ಷಗಳ ಕೆಳಗೆ ಪ್ಲೇಗ್ ಡಿಸೀಸ್ ಬಂದವರನ್ನು ಅವರ ಮನೆಗಳಿಂದ ಬೇರೆ ಮಾಡಿ ತೆಗೆದುಕೊಂಡು ಹೋಗಿ ಈ ಐಲ್ಯಾಂಡ್ನಲ್ಲಿ ಇಡುತ್ತಿದ್ದರು. ಒಂದು ವೇಳೆ ಸತ್ತು ಹೋದರೆ ಅಲ್ಲೇ ಸುಟ್ಟು ಬಿಡುತ್ತಿದ್ದರು. ಆ ಕಾಲದಲ್ಲಿ 160,000 ಜನ ಈ ಐಲ್ಯಾಂಡ್ನಲ್ಲಿ ಸತ್ತು ಹೋಗಿದ್ದರು. ಹೀಗೆ ಆ ಐಲ್ಯಾಂಡ್ನಲ್ಲಿನ ಮಣ್ಣೆಲ್ಲ ಎಲುಬುಗಳಿಂದ ತುಂಬಿ ಹೋಗಿತ್ತು. ಇದೆಲ್ಲ ನಿಮಗೆ ಅಷ್ಟು ಭಯವನ್ನುಂಟು ಮಾಡದೇ ಇರಬಹುದು. ಆದರೆ 1920 ಈ ಐಲ್ಯಾಂಡ್ನಲ್ಲಿ ಹುಚ್ಚು ಹಿಡಿದವರನ್ನು ಟ್ರೀಟ್ ಮಾಡುವುದಕ್ಕೆ ಒಂದು ಹಾಸ್ಪಿಟಲನ್ನು ಕಟ್ಟಿಸಿದರು. ಈ ಹಾಸ್ಪಿಟಲ್ನಲ್ಲಿರುವ ಪೇಷಂಟ್ಸ್ ನಮಗೆ ದಿನಾಲೂ ದೆವ್ವಗಳ ಆರ್ತನಾದಗಳು ಕೇಳಿಸುತ್ತಿದೆ ಎಂದು ಹೇಳಿದರು. ಅದನ್ನು ಯಾರೂ ಲೆಕ್ಕ ಮಾಡಲಿಲ್ಲ. ಅವರು ಹುಚ್ಚರು ಆದ ಕಾರಣ ಅವರ ಕಂಪ್ಲೇಂಟ್ಸನ್ನು ಯಾರೂ ಹಿಡಿಸಿಕೊಳ್ಳಲಿಲ್ಲ. ಕೆಲವು ದಿನಗಳ ನಂತರ ಅಲ್ಲಿರುವ ಡಾಕ್ಟರ್ ಒಬ್ಬ ಸೈಕೋನಾಗಿ ಅಲ್ಲಿನ ಪೇಷಂಟ್ಸ್ ಅನ್ನು ಹಿಂಸಿಸುತ್ತಿದ್ದನು. ಹ್ಯಾಂಡ್ರ್ಯೂಸ್ ಹ್ಯಾಮರ್ಸ್ ನೈಫ್ಸ್ಗಳಿಂದ ಅವರನ್ನು ಹಿಂಸಿಸುತ್ತಿದ್ದನು. ಕೆಲವು ದಿನಗಳ ನಂತರ ಅಲ್ಲಿನ ಡೆವಿಲ್ಸ್ ಈ ಡಾಕ್ಟರ್ಗೆ ಕೂಡ ಕಾಣಿಸಿಕೊಳ್ಳುತ್ತಿದ್ದವು. ಒಂದು ದಿನ ಸಡನ್ ಆಗಿ ಆ ಡಾಕ್ಟರ್ ಹಾಸ್ಪಿಟಲ್ ಮೇಲಿಂದ ಬಿದ್ದು ಸತ್ತು ಹೋದನು. ಡೆವಿಲ್ಸೇ ಅಲ್ಲಿಂದ ತಳ್ಳಿಕೊಂಡಿವೆಯೋ, ಅಲ್ಲಿನ ಪೇಷಂಟ್ಸೇ ಅವರನ್ನು ಕೊಂದಿವೆಯೋ, ಅಥವಾ ಆತನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ ಎಂಬುದು ಈಗಲೂ ಕೂಡ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಸತ್ತ ನಂತರ ಇಟಾಲಿ ಗೌರ್ನಮೆಂಟ್ ಈ ವಿಷಯಗಳನ್ನೆಲ್ಲ ತಿಳಿದು ಹಾಸ್ಪಿಟಲ್ ಅನ್ನು ಕ್ಲೋಸ್ ಮಾಡಿತು. ಈಗಲೂ ಕೂಡ ಈ ಐಲ್ಯಾಂಡ್ ಸುತ್ತಲೂ ಮೀನು ಹಿಡಿಯಲು ಹೋದವರಿಗೆ ಈ ದೆವ್ವಗಳ ಕಿರಿಚಾಟ ಕೇಳಿಬರುತ್ತದೆ ಎಂದು ಹೇಳುತ್ತಿದ್ದರು. ಒಬ್ಬಾತನು ರೀಸೆಂಟಾಗಿ ಐಲ್ಯಾಂಡ್ನಲ್ಲಿ ಫೋಟೋಸ್ ತೆಗೆಯಲು ಹೋದಾಗ ಆತನಿಗೆ ಇಲ್ಲಿಂದ ಹೊರಟು ಹೋಗು ಎನ್ನುವ ಶಬ್ದ ಕೇಳಿಬಂದಿತು ಎಂದು ಹೇಳಿದನು. ಇದು
ಪ್ರಪಂಚದಲ್ಲಿಯೇ ಅತಿ ಭಯಂಕರವಾದ ಪ್ರದೇಶ. ಇದರ ಹೆಸರು ರೂಮ್ 39. ಇದು ನಾರ್ತ್ ಕೊರಿಯಾದಲ್ಲಿದೆ. ಈ ಬಿಲ್ಡಿಂಗ್ ಅನ್ನು ನಾರ್ತ್ ಕೊರಿಯಾ ಲೀಡರ್ಗೆ ಬೇಕಾದ ಮನಿ ಕ್ಯಾಲ್ಕುಲೇಷನ್ಗೆ ಉಪಯೋಗಿಸುತ್ತಾರೆ. ಆದರೆ ಅನ್ಅಫಿಷಿಯಲ್ ಆಗಿ ಈ ಬಿಲ್ಡಿಂಗ್ನಲ್ಲಿ ತುಂಬ ಅನ್ಅಫಿಷಿಯಲ್ ಕೆಲಸಗಳನ್ನು ಮಾಡುತ್ತಾರೆ. ಡ್ರಗ್ಸ್ ತಯಾರು ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಾರೆ. $100 ಫೇಕ್ ಕರೆನ್ಸಿಯನ್ನು ತಯಾರು ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಫಾರಿನ್ ಕಂಟ್ರೀಸ್ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದರೂ ಕೂಡ ಕೇವಲ ಅಗ್ರಿಕಲ್ಚರ್ ಮೇಲೆ ಬದುಕುವ ನಾರ್ತ್ ಕೊರಿಯಾ ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿ ಇದ್ದಾರೆ ಎಂದರೆ ಇಂತಹ ಇಲ್ಲೀಗಲ್ ಬಿಸ್ನೆಸ್ ಮಾಡುವುದರಿಂದಲೇ. ಬೇರೆ ದೇಶದವರಿಗೆ ಅಲ್ಲದೆ ಆ ನಾರ್ತ್ ಕೊರಿಯಾದವರಿಗೂ ಆ ಬಿಲ್ಡಿಂಗ್ನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದು ಬರುವುದಿಲ್ಲ. ಆ ಬಿಲ್ಡಿಂಗ್ನಲ್ಲಿ ನಾರ್ತ್ ಕೊರಿಯನ್ ಲೀಡರ್ಗೆ ಲಾಯಲ್ ಆಗಿ ಇರುವವರು ಮಾತ್ರವೇ ಕೆಲಸ ಮಾಡುತ್ತಾರೆ. ಬೇರೆ ಯಾರಿಗೂ ಅನುಮತಿ ಇಲ್ಲ. ಇದರ ಹೆಸರು ಏರಿಯಾ 51. ಇದು ಅಮೆರಿಕಾದಲ್ಲಿನ ನೆವಾಡಾ ಡೆಸರ್ಟ್ನಲ್ಲಿ ಇದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಪ್ರಕಾರ ಇಲ್ಲಿ ಮಿಲಿಟರಿ ಏಜೆನ್ಸಿಯನ್ನು ಟೆಸ್ಟ್ ಮಾಡುವುದಕ್ಕೆ ಈ ಏರಿಯಾ 51 ಉಪಯೋಗಿಸುತ್ತಾರೆ. ಆದರೆ ತುಂಬ ಜನ ಇಲ್ಲಿ ಏಲಿಯನ್ಸ್ ಇದ್ದಾರೆ ಎಂದು ಹೇಳುತ್ತಾರೆ. ಆಗಾಗ ಅಲ್ಲಿ ಏಲಿಯನ್ಸ್ ಯುಫೋಸ್ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳುತ್ತಾರೆ. ಆದ ಕಾರಣ ಅಲ್ಲಿಗೆ ಹೋಗಲು ಯಾರಿಗೂ ಅನುಮತಿ ಇಲ್ಲ. ಈಗಲೂ ಕೂಡ ಆ ಪ್ಲೇಸ್ಗೆ ಯಾರಾದರೂ ಪರ್ಮಿಷನ್ ಇಲ್ಲದೆ ಹೋದರೆ ಅಲ್ಲಿರುವ ಗನ್ಮೆನ್ ಅವರನ್ನು ಶೂಟ್ ಮಾಡುತ್ತಾರೆ. ಇದರ ಹೆಸರು ಜಾಯಿಂಟ್ ಡಿಫೆನ್ಸ್ ಫೆಸಿಲಿಟಿ. ಇದು ಆಸ್ಟ್ರೇಲಿಯಾನಲ್ಲಿನ ಪೈನ್ ಗ್ಯಾಪ್ ಎನ್ನುವ ಸ್ಥಳದಲ್ಲಿದೆ. ಇದನ್ನು ಅಮೆರಿಕನ್ ಮತ್ತು ಆಸ್ಟ್ರೇಲಿಯನ್ ಗವರ್ನಮೆಂಟ್ ಸೇರಿ ಕೆಲಸ ಮಾಡುತ್ತವೆ. ಬೇರೆ ಕಂಟ್ರೀಸ್ ಮೇಲೆ ನಿಗಾ ಇಡುವುದಕ್ಕೆ ಇದರಲ್ಲಿ ಕೆಲಸ ಮಾಡುವ 1,000 ಮಾತ್ರ ಅನುಮತಿ. ಬಿಟ್ಟರೆ ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ. ಇನ್ನೊಂದು ವಿಷಯ, ಇಲ್ಲಿ ಏಲಿಯನ್ಸ್ ಯುಫೋಸ್ ಇರುವುದಿಲ್ಲ. ಜಸ್ಟ್ ಟೆರರಿಸ್ಟ್ ಮೇಲೆ ನಿಗಾ ಇಡುವುದಕ್ಕೆ ಮಾತ್ರ ಉಪಯೋಗಿಸುತ್ತಾರೆ. ಇದರ ಹೆಸರು ಮಾಸ್ಕೋ ಮೆಟ್ರೋ 2. ಇದು ಒಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ಮೆಟ್ರೋ ಸಿಸ್ಟಮ್. ಪಬ್ಲಿಕ್ ಮೆಟ್ರೋ ಲೈನ್ಗೆ ಹತ್ತಿರವೇ ಈ ಮೆಟ್ರೋ ಲೈನ್ ಕೂಡ ಇದೆ. ಈ ಸೀಕ್ರೆಟ್ ಅಂಡರ್ಗ್ರೌಂಡ್ ಮೆಟ್ರೋ ಲೈನ್ ಇದೆ ಎಂದು ಯಾರಿಗೂ ಗೊತ್ತಿಲ್ಲ. ಮಾತಿನಲ್ಲಿ ಹೇಳಿಕೊಳ್ಳುವುದು ಬಿಟ್ಟರೆ ಅಲ್ಲಿ ಅಂತಹದು ಇದೆ ಎಂದು ಇಷ್ಟರವರೆಗೂ ಯಾರಿಗೂ ಗೊತ್ತಿಲ್ಲ. ಈವನ್ ಗೌರ್ಮೆಂಟ್ ಅಫೀಷಿಯಲ್ಸ್ ಕೂಡ ಅಂತಹದು ಇದೆ ಎಂದು ಒಪ್ಪಿಕೊಳ್ಳುತ್ತಿಲ್ಲ. ಆದರೆ ಕೆಲವರು ಆ ಸೀಕ್ರೆಟ್ ಮೆಟ್ರೋ ಲೈನ್ ಅನ್ನು ನೋಡಿದ್ದೇವೆ ಎಂದು ಹೇಳಿದ್ದಾರೆ. ಇದು ಉಮಡಾ ಗ್ರೆನೈಡ್ ಐಲ್ಯಾಂಡ್. ಇದರ ಹೆಸರು ಉಮಡಾ ಗ್ರೆನೈಡ್. ಈ ಐಲ್ಯಾಂಡ್ ಬ್ರೆಜಿಲ್ಗೆ ಹತ್ತಿರ ಇದೆ. ಇದನ್ನು ನೋಡಿದ ತಕ್ಷಣ ಭೂಮಿಯ ಮೇಲಿರುವ ಸ್ವರ್ಗದಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಐಲ್ಯಾಂಡ್ ಮೇಲೆ ಕಾಲು ಇಟ್ಟ ತಕ್ಷಣ ನಿಮ್ಮ ಪ್ರಾಣವನ್ನು ಹರಿಸಿಬಿಡುತ್ತದೆ. ಏಕೆಂದರೆ ಈ ಐಲ್ಯಾಂಡ್ನಲ್ಲಿ 4,000 ಹಾವುಗಳಿವೆ. ಇದನ್ನು ಸ್ನೇಕ್ ಐಲ್ಯಾಂಡ್ ಎಂದು ಕೂಡ ಕರೆಯುತ್ತಾರೆ. ಈ ಐಲ್ಯಾಂಡ್ನಲ್ಲೇ ಮೋಸ್ಟ್ ಪಾಯ್ಸನಸ್ ಗೋಲ್ಡನ್ ಲಾನ್ಸ್ ಹೆಡ್ ವೈಪರ್ ಎನ್ನುವ ಪಾಯ್ಸನಸ್ ಹಾವು ಕೂಡ ಇದೆ. ಈ ಹಾವು ಬಿಡುವ ವಿಷದಿಂದ ಹಸಿ ಮಾಂಸವನ್ನು ಕೂಡ ಕರಗಿಸಿಬಿಡುತ್ತದೆ. ಅದಕ್ಕೆ ಈ ಸ್ನೇಕ್ ಐಲ್ಯಾಂಡನ್ನು ಯಾರೂ ವಿಸಿಟ್ ಮಾಡದೆ ಹಾಗೆ ಬ್ರೆಜಿಲಿಯನ್ ಗವರ್ನಮೆಂಟ್ ನಿಷೇಧವನ್ನು ಮಾಡಿದೆ. ಈ ಪ್ಲೇಸ್ ಹೆಸರು ಸೆರ್ಬೋನಿಯಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. 1986 ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿ ಪ್ರಮಾದ ಉಂಟಾದ್ದರಿಂದ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಎಕ್ಸ್ಪ್ಲೋಡ್ ಆಗಿತ್ತು. ಇದು ಅಮೆರಿಕಾ ಜಪಾನ್ ಮೇಲೆ ಹಾಕಿದ ನ್ಯೂಕ್ಲಿಯರ್ ಬಾಂಬ್ಗಿಂತ 4,000 ಹೆಚ್ಚು ರಿಯಾಕ್ಷನ್ ಉಳ್ಳದ್ದಾಗಿತ್ತು. ಈ ಪ್ರಮಾದದಿಂದ 600,000 ಮಂದಿಗೆ ಕ್ಯಾನ್ಸರ್ ವಕ್ಕರಿಸಿತು. 4,000 ಕ್ಯಾನ್ಸರ್ನಿಂದ ಸತ್ತು ಹೋದರು. ಇನ್ನೂ ಪ್ರಾಣ ಉಳಿಸಿಕೊಂಡವರು ಆ ಪ್ಲೇಸನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋದರು. ಈಗೂ
ಈ ಪವರ್ ಪ್ಲಾಂಟ್ನಿಂದ ರೇಡಿಯೇಷನ್ ಹೊರಬರುತ್ತಿರುತ್ತದೆ. ಈ ಪವರ್ ಪ್ಲಾಂಟ್ ಸುತ್ತಲಿನ 20 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಜನರು ಯಾರೂ ನಿವಸಿಸುವುದಿಲ್ಲ. ಇಲ್ಲಿ ಇರಬೇಕೆಂದರೂ ಗೌರ್ಮೆಂಟ್ ಪರ್ಮಿಷನ್ ಕೊಡುವುದಿಲ್ಲ. ಸೊ ಇಂತಹ ಪ್ಲೇಸಸ್ ಹಾಲಿವುಡ್ ಮೂವಿನಲ್ಲೇ ಅಲ್ಲ, ನಿಜ ಜೀವಿತದಲ್ಲೂ ಇರುತ್ತವೆ. ಸೊ ಫ್ರೆಂಡ್ಸ್, ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.